ನಮಸ್ಕಾರ. ಕ್ಯಾಂಟೀನ್ ಮಮ್ಮಿ ವರ್ಲ್ಡ್ ಥಿಂಕರ್ಸ್ ನಲ್ಲಿ ಸ್ವಾಗತ. ನಾನು ಪೂಜಾ ಎಸ್ ಪಿ. ಕೊನೆಗೂ ಉಮಾಕಾಂತ್ ನಾಗಮರಪಳ್ಳಿ ಮತ್ತು ಸೂರ್ಯಕಾಂತ್ ನಾಗಮರಪಳ್ಳಿ ಅವರ ಬೆಂಬಲಿಗರ ಸಭೆ ನಡೆದು ಬಿಜೆಪಿ ಪಕ್ಷದ ಅಭ್ಯರ್ಥಿ ಸಚಿವ ಬೀದರ್ನ ಸಂಸದರಾಗಿರ್ತಕ್ಕಂತಹ ಭಗವಂತ ಖೂಬ ಅವರಿಗೆ ಸಾಥ್ ನೀಡಿರತಕ್ಕಂತಹ ಸಭೆ ಜರುಗಿತು. ಈ ಸಭೆಯಲ್ಲಿ ಉಮಾಕಾಂತ್ ನಾಗಮರಪಳ್ಳಿ ಅವರು ಮಾತನಾಡಿ ಕಾಂಗ್ರೆಸ್ ಪಕ್ಷದ ಧುರೀಣರ ವಿರುದ್ಧ ಕಿಡಿಕಾರು. ಸಭೆಯಲ್ಲಿ ಭಗವಂತ ಖೂಬ ಅವರು ಮಾತನಾಡಿ ಹಿಗ್ಗಮುಗ್ಗವಾಗಿ ತರಾಟೆಗೆ ತೆಗೆದುಕೊಂಡರು ಮತ್ತು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಖಂಡ್ರೆ ಪರಿವಾರದ ವಿರುದ್ಧ. ಎಲ್ಲ ವಿಡಿಯೋದಲ್ಲಿ ನಿರಂತರವಾಗಿ ನೋಡಿ ಕೇಳಿ ಆಲಿಸಿ ಏನಂತಾರೆ ಇವರು ಅಂತ. ಫೋನ್ ಮಾಡಿದರು ಅಶೋಕ್ ಕಣ್ಣವ್ರು, ಫೋನ್ ಮಾಡಿದರು ಇಲ್ಲಿ ಗವಾಯ್ ಇದ್ದಾರೆ, ನಾಲ್ಕು ಬಹಳಷ್ಟು ಜನ ಗವಾಯಿಗಳಿದ್ದಾರೆ. ಅದೇ ರೀತಿ ಡಿ ಕೆ ಸಿ ಸಾಹೇಬರು ಫೋನ್ ಮಾಡಿದರು. ಕಾಂಗ್ರೆಸ್ನಿಂದ ಕೂಡ ಒತ್ತಡ ಬಂದಿತ್ತು, ಆದರೆ ಕೂಡ ನಾನು ಒಬ್ಬರನ್ನ ಮಾತು ಕೊಟ್ಟಿದ್ದೆ. ಲೇಕಿನ್ ಮೋದಿ ಐಸಾ ನಿಂಗ್ಲೇ ಪೀಟ್ಬೇಕೆ ಮೇರೆ ಪೀಟ್ಬೇಕು ಖಂಡ ಹೋಗಿ ಉನ್ಕು ಸಗಾ ಖಂಡೆ ಮೇ ಮುಜೆ ಶರ್ಮ ಆತೆ ಹೈ ಯಾರ್ ಜೋ ಪೀಟ್ ಮೇ ಚೋರಿ ಭೋಗತೆ ಹೈ ಉನ್ಕೆ ಲೋಗೋ ಕೆ ಸಾಥ್ ಹಮ್ ರಹನಾ ಅಚ್ಚಿ ನೇ ಬಾತ್ ರಹತಿ ಹೈ ಜೋ ಆಗೆ ಚಲೋ ಬೋತೆ ಹೈ ಪೀಚೆ ಸೆ ಆಕೆ ಚೋರಿ ಭೋಗತೆ ಹೈ ಸಾಥ್ ಐಸೆ ಲೋಗೋ ಕೆ ಸಾಥ್ ಹಮ್ ಕೈಸಾ ರಹನಾ ಆಪ್ ಹೀ ಬೋಲಿಯೇ. ವೋ ಸಗ್ಗೆ ಹೋಂಗೆ ಸಗ್ಗೆ ಬಾತ್ ಅಲಗ್ ಬಾತ್ ಹೈ ಲೇಕಿನ್ ಜಿಸ್ ವಕ್ತ ಆಪ್ ಬಾತ್ ದೇತೆ ಹೈ ಜಿಸ್ ವಕ್ತ ಆಪ್ ವಾದಾ ಕರ್ತೆ ಹೈ ವಾದೆ ಕೆ ಸಾಥ್ ಚಲ್ನಾ ಇನ್ಸಾನ್ ಕಾ ಫರ್ಜ್ ಹೈ. ಇಸಿಲಿಯೇ ಮೈ ಸೂರ್ಯಕಾಂತ್ ಸಾಹಬ್ ಕೋ ಜಬ್ ತಕ್ ಬೋಲ್ತಾ ಹೂಂ ತುಮ್ ವಾದಾ ಕರ್ನೆ ಸೇ ಪಹಲೆ ಸೋಚ್ ಕೆ ವಾದಾ ಕರೋ ಸೋಚ್ ಕೆ ಯೇ ಕರೋ ಸಬ್ ಬಹುತ್ ಹಿಸಾಬ್ ಸೇ ಮಿಲಾ ಕರೋ ಕ್ಯೂಂಕಿ ಆಪ್ ಭೋಲೆ ಇನ್ಸಾನ್ ಹೋ ಭೋಲೆ ಆದ್ಮಿ ಹೋ ಅವ್ನ ಮನಸಲ್ಲಿ ಕೂಡ ಜಿಜಾಸೆ ಇತ್ತು. ಭಗವಂತ ಖೂಬ ಸಾಹೇಬ್ರೆ ನಾವು ಡಿ ಕೆ ಅಣ್ಣವರು ಎಲ್ಲರೂ ಕೂಡ ಅದಕ್ಕೆ ಕ್ಲಿಯರ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ನಾವು ಒಂದೇ ಸರ್ತಿ ಒಂದು ನಾನು ಮಾತು ಕೊಟ್ಟಿದ್ದೀನಿ ಹಿರಿಯ ಅಣ್ಣನಾಗಿ. ನೀನು ಆ ಮಾತಿಗೆ ಒಪ್ಕೊಂಡು ಹೋಗ್ಬೇಕಾಗ್ತದೆ, ಜನರು ಕೂಡ ಅದೇ ರೀತಿ ನಾವು ನಡೆಯೋಣ ಅಂತಕ್ಕಂಥ ಮಾತಾಡ್ತಾರೆ. ಆದರೆ ಓಲ ಇನ್ಸಾನೆ ಸೂರ್ಯಕಾಂತ್ ಸಾಹಬ್ ಸಬ್ಸೆ ನಾ ಮಿಲಾ ಕರೋ ಇತ್ನಿ ಸಾದಗಿ ಸೇ ಸೌಳಗಿ ಮಾಮ ಸಬ್ಸೆ ನಾ ಮಿಲಾ ಕರೋ ಇತ್ನಿ ಸಾದಗಿ ಕೆ ಸಾಥ್ ಯೇ ದೌರ್ ಅಲಗ್ ಹೈ ಸಾಹಬ್ ಸಬ್ಸೆ ನಾ ಮಿಲಾ ಕರೋ ಇತ್ನಿ ಸಾದಗಿ ಕೆ ಸಾಥ್ ಯೇ ದೌರ್ ಅಲಗ್ ಹೈ ಯೇ ಲೋಗ್ ಅಲಗ್ ಹೈ ಯೇ ದುನಿಯಾ ಅಲಗ್ ಹೈ ವೋ ನಹಿ ಜೋ ಆಪ್ ದೇಖ್ತೆ ಹೋ ವೋ ನಹಿ ಜೋ ಆಪ್ ದೇಖ್ತೆ ಹೋ ಅಗರ್ ಆಪ್ ಇಸ್ ದೌರ್ ಮೇ ದುನಿಯಾ ಮೇ ವಫಾ ಢೂಂಡತೆ ರಹೆ ಢೂಂಡತೆ ರಹೋ ತೋ ಬಡಿ ನಾದಾನ್ ಹೋ ಆಪ್ ಕ್ಯೂಂಕಿ ಆಪ್ ಜಹರ್ ಕಿ ಸೀಸಿ ಮೇ ದವಾ ಕಿ ಸೀಸಿ ಮೇ ಆಪ್ ಜಹರ್ ಢೂಂಡ ರಹೆ ಹೋ. ಕಾಂಗ್ರೆಸ್ ವಾಲೆ ದವಾ ಕಿ ಸೀಸಿ ಮೇ ಜಹರ್ ರಖತೆ ಹೈ ಸಾಹಬ್, ದವಾ ಕಿ ಸೀಸಿ ಮೇ ಜಹರ್ ರಖತೆ ಹೈ, ಇಸ್ಲಿಯೇ ಆಪ್ ಆಪ್ಸೆ ಬಹುತ್ ಹಿಸಾಬ್ ಸೇ ರಹಿ ಹೈ ಕ್ಯೂಂಕಿ ಥೋಡಾ ಝುಕಾವ್ ಆಪ್ಕೋ ಥೋಡಾ ಚಂಚಲ್ ಹೋ ಗಏ ಥೆ. ಅರೆ ಅಧಿಕಾರ ಕೋ ಠೋಕರ್ ಮಾರೋ, ಅಧಿಕಾರ ಆಪ್ಕೆ ಪೀಚೆ ಆಯೇಗಾ ಏಕ್ ದಿನ್, ಕ್ಯೂಂಕಿ ಮೈ ಅರ್ಜುನ್ ಕಿ ತರಹ ಆಪ್ ಮೇರೆ ಸಾರಥಿ ಮೇ ಮೇರೆ ರಥ ಮೇ ಬೈಠೋಗೆ, ಮೈ ಕೃಷ್ಣ ಕಿ ತರಹ ಆಪ್ಕಾ ಸಾರಥಿ ಖೀಚ್ ಕೆ ಲೇಕರ್ ಜಾ ಮುಜೆ ಅಧಿಕಾರ ರಹೆ ಥೆ. ಆಪ್ಕೋ ಏಕ್ ನಾ ಏಕ್ ದಿನ್ ಇಸ್ ಮನ್ ಸೇ ಮೈ ವಾದಾ ಕರ್ತಾ ಹೂಂ ಆಪ್ಕೋ ಅಧಿಕಾರ ಮೇ ಲೇಕರ್ ಕೆ ಹೀ ಛೋಡೆಂಗೆ. ಜೈಸೆ ಹಮಾರೆ ದೋ ಭಾಯಿ ಆ ರಹಾ ಹೈ, ಬಂಡಪ್ಪ ಸಾಹಬ್ ಹೈ ಔರ್ ಭಗವಂತ್ ಖೂಬಾ ಜಿ ಹೈ, ಔರ್ ಹಮಾರೆ ಬುಜುರ್ಗ ಕಿ ತರಹ ಹಮಾರೆ ಮುಳೆ ಸಾಹಬ್ ಹೈ, ಸೌಳಗಿ ಅಣ್ಣಾ ಜಿ ಹೈ, ಡಿ ಕೆ ಭಾಯಿ ಹೈ, ರಮೇಶ್ ಭಾಯಿ ಹೈ. ಆಪ್ಕೋ ಈ ಜರೂರತ್ ಕಿ ಜರೂರತ್ ನಹಿ ಹೈ, ಆಪ್ ಜಹಾಂ ಪರ್ ಭಿ ಹೈ ಅಚ್ಛೇ ರಹೋ, ಜಹಾಂ ಪರ್ ಭಿ ಹೋ ಅಚ್ಛೇ ಹೋ, ಔರ್ ಏಕ್ ನಾ ಏಕ್ ದಿನ ಆಪ್ಕೋ ಸೀಟ್ ಜರೂರ್ ಮಿಲೇಗಿ. ಜೋಕರ್ ಲಗಾ ಹೈ ತಾಶ್ ಮೇ ಜೋಕರ್, ಔರ್ ಜಿಂದಗಿ ಮೇ ಜೋಕರ್ ಲಗನಾ ಬಹುತ್ ಜರೂರಿ ಹೈ, ಜಬ್ ಭಿ ಇಸ್ ಕಾಮ್ ಕೀ ಬಾತ್ ಹೈ, ಇಸಿಲಿಯೇ ಹಮ್ ಸಬ್ ಜೋಕರ್ ಲಗಾ ಹೈ. ಮೈ ತೋ ಪತಾ ನಹೀ ಕರ್ತಾ ಫಿರ್ ಭಿ ಇಸಿಲಿಯೇ ಮೇರಾ ಏಕ್ ಗುಜಾರಿಶ್ ಹೈ ಆಪ್ಸೆ, ಆಪ್ಸೆ ವಿನಂತಿ ಹೈ, ಆನೆ ವಾಲೆ ದಿನೋ ಮೇ ಆಪ್ ಲೋಗೋ ಕೆ ಸಾಥ್ ರಹಿಯೇ, ಲೋಗೋ ಕೆ ಸಾಥ್ ಜುಡೇ ರಹಿಯೇ, ಲೋಗೋ ಕೆ ಸಾಥ್ ಹಮ್ ಕಾಮ್ ಕರೆಂಗೇ, ಲೋಗೋ ಕಾ ಹಮ್ ದಿಲ್ ಜೀತೆಂಗೇ, ಅಭಿ ಭಿ ಹಮಾರೇ ಲೋಗ್ ಹಮಾರೇ ಸಾಥ್ ಹಮೇರೆ ಸಾಥ್ ನಹೀ ಛೋಡೇ. ಆಪ್ ಔರಾದ ತಾಲೂಕಾ ಮೇ ಔರ್ ಏಕ್ ಬಾರ್ ಜಾಹೀರ್ ಸಭಾ ಕರ್ಕೆ
भगवंत खोबाजी साहब को प्रचंड बहुमत से अमराज से और बीदर जिले बीदर तालुके से ज्यादा से ज्यादा मत देकर उनको जीता के लेकर आइए। वादा हम देते हुए मैं आपकी तरफ से वादा दे रहा हूँ, जैसा हमारे भाई साहब ने कहा, दोनों हाथ उठाकर बोलो जय सियाराम, जय सियाराम, जय सियाराम। आने वाले 7 तारीख को और एक बार औराद में जाहिर सभा करके आदरणीय भगवान खोबाजी साहब को प्रचंड बहुमत से और जिताकर लेकर आकर फिर एक बार हम ऐसे ही आपसे मिलने का हम वादा करेंगे। बल्कि मैं दो शब्द खत्म करता हूँ, जय हिंद जय कर्नाटक। धन्यवाद। इवग केंद्र बिंदु ಹಾಗೂ ಕೇಂದ್ರ ಸಚಿವರು, ಮುಂಬರುವ ಲೋಕಸಭಾ ಸದಸ್ಯರು ಶ್ರೀ ಭಗವಾನ್ ಖೋಬಾಜಿ ಅವರು ಮಾತಾಡಬೇಕಾಗಿದೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬರುವಂತ ಯಾವ ಲಕ್ಷಣಗಳು ಕೂಡ ಇಲ್ಲ. ಡಿಕೆ ಸಿದ್ದರಾಮ ಅವರೇ ಭಾಲ್ಕಿಲಿ ಈಶ್ವರ್ ಖಂಡ್ರೆ ಅವರು ಗೆಲ್ಲುವಂತ ಯಾವ ಲಕ್ಷಣವೂ ಇರಲಿಲ್ಲ. ಆದರೆ ರಾಜಕೀಯದಲ್ಲಿ ಜನರ ತೀರ್ಪು ಅದಕ್ಕಿಂತ ಹೆಚ್ಚಾಗಿ ಅವರ ಹಣದ ಹೊಳೆಯನ್ನು ಹೊರಿಸಿದ್ರಲ್ಲ, ಅದಕ್ಕೆ ಇವತ್ತು ಭಾಲ್ಕಿ ಜನ ನಿರ್ಣಯ ಕೊಟ್ಟಿದ್ರು ಲೋಕ ವಿಧಾನಸಭಾ ಚುನಾವಣೆಯಲ್ಲಿ. ಇವತ್ತು ಬೀದರ ಜಿಲ್ಲೆ ರಾಜಕಾರಣದಲ್ಲಿ ಒಂದು ವಿಷಮ ರೀತಿಯಲ್ಲಿ ದ್ವೇಷದ ರಾಜಕಾರಣ, ಅಸೂಯೆ ರಾಜಕಾರಣ ನಡೀತಾ ಇದ್ದೇವೆ. ಇದು ಜಿಲ್ಲೆ ಜನತೆಗೆ ಒಳ್ಳೇದಲ್ಲ, ಅದು ಜಿಲ್ಲೆಯ ರೈತರಿಗೆ ಇದು ಒಳ್ಳೇದಲ್ಲ, ಅದು ಜಿಲ್ಲೆಯ ಬಡವರಿಗೆ ಇದು ಒಳ್ಳೇದಲ್ಲ. ಅದು ಅಧಿಕಾರಕ್ಕೆ ಬರ್ರಿ, ಜನ ಯಾರಿಗೆ ಅಧಿಕಾರ ಕೊಡ್ತಾರೆ ಬರ್ತಾರೆ, ಆದರೆ ಅಧಿಕಾರಕ್ಕೆ ಬಂದ ಮೇಲೆ ಯಾವ ರೀತಿ ಗುರುಪಾದಪ್ಪ ನಾಗಮಾರಪಳ್ಳಿಯವರು ಸಮಾಧಾನದಿಂದ ಎಲ್ಲರನ್ನ ತಗೊಂಡು ಹೋಗ್ತಿದ್ರು, ಆ ರೀತಿ ತಗೊಂಡು ಹೋಗುವಂತ ಜವಾಬ್ದಾರಿ ಕೂಡ ಪ್ರತಿಯೊಬ್ಬ ಜನಪ್ರತಿನಿಧಿ ಆಗ್ಬಿಟ್ಟು ಅದನ್ನ ಇವತ್ತು ಈಶ್ವರ್ ಖಂಡ್ರಲ್ಲಿ ನಡೀತಾ ಇಲ್ಲ. ಗೆದ್ರು ಇವತ್ತು ಅವ್ರದೇ ಪಕ್ಷದವರಿಗೆ ಹತ್ತಿಕ್ಕುವಂತ ತುಳಿಯುವಂತ ಕೆಲಸವನ್ನ ನಿರಂತರವಾಗಿ ನಡೀತಾ ಇದೆ. ಆ ಪಕ್ಷದ ಮುಖಂಡರನ್ನ ರಾಜಕೀಯದಿಂದ ಕಡೆಗಾಣಿಸ್ಬೇಕನ್ನುವಂಥದ್ದನ್ನು ಎಲ್ಲ ಪ್ರಯತ್ನಗಳು ಕಳೆದ 10 ತಿಂಗಳೇ ನಡೀತಾ ಇದೆ, ನಾವೆಲ್ಲರೂ ಸಾಕ್ಷಿಯಾಗಿದ್ದೇವೆ. ಆ ಪಕ್ಷದ ಮುಖಂಡರು ಯಾರು ಸಮಾಧಾನ ಇಲ್ಲ, ಅಧಿಕಾರ ಇದೆ ಅಂತ ಅಸಮಾಧಾನವನ್ನು ಹೊರಹಾಕ್ತಾ ಇಲ್ಲ. ಅದರ ನಂತರ ಉಮಾಕಾಂತ್ ನಾಗಮಾರಪಳ್ಳಿಯವರು ನಿಜವಾಗ್ಲೂ ಅನೇಕ ಬಾರಿ ನಾನು ಕೂಡ ಆಹ್ವಾನವನ್ನು ಮಾಡಿದ್ದೆ, ಸಕ್ರಿಯ ರಾಜಕಾರಣದಲ್ಲಿ ನೀವು ಬರಬೇಕು ಅಂತ. ಅವರು ನಾನು ಹೇಳಿದ್ದು, ಇಲ್ಲ ಖೋಬಾಜಿ ಅವರೇ, ನಾನು ಸಹಕಾರ ಕ್ಷೇತ್ರದಲ್ಲಿಯೇ ಕೊಡುಗೆಯನ್ನು ಕೊಡಬೇಕಾಗಿದೆ. ಯಾವ ABCD ಗೊತ್ತಿರಲಾರದೆ ನಿಮ್ಮ ತಮ್ಮಗ ಮತ್ತೊಬ್ಬರಿಗೆ ಸಹಾಯಸ್ತವನ್ನ ಚಾಚಲಾರದಂತ ನಿಮ್ಮ ತಮ್ಮಗ, ಬರೀ ರೊಕ್ಕ ಕೊಟ್ಟು ಬಡ್ಡಿ ಅಣಸಂತ ನಿಮ್ಮ ತಮ್ಮಗ, ಇವತ್ತ ತಂದು ಬ್ಯಾಂಕಿನ ಕೂಡಿಸ್ತೀರಿ, ಬ್ಯಾಂಕಿನ ಪರಿಸ್ಥಿತಿ ಕೇವಲ 6 ತಿಂಗಳಲ್ಲಿ ಏನಾಗಿದೆ? ಈಗ ಇವತ್ತು ಇಡೀ ಜಿಲ್ಲೆಯ ರೈತರ ನಾಡೇ ಆದಂತ ಬ್ಯಾಂಕಿನಿಂದ ರೈತರು ಸ್ವಸಹಾಯ ಗುಂಪುಗಳಂತ ಮಹಿಳೆಯರು ಮುಂದಿನ ದಿನದಲ್ಲಿ ಇನ್ನಷ್ಟು ಸಂಕಷ್ಟಗಳನ್ನು ಎದುರಿಸಬೇಕಾಗ್ತದೆ ಅನ್ನುವಂಥದ್ದನ್ನ ಭವಿಷ್ಯವಾಣಿಯ ನೋಡಿದ್ದೇನೆ. ಸರ್ಕಾರದ ದಹ, ಅನೇಕ ಜನ ಕಾಂಗ್ರೆಸ್ಸಿನಲ್ಲಿ ಟಿಕೆಟನ್ನು ಕೇಳ್ತಾ ಇದ್ರು. ನಿಮ್ಮ ಪಕ್ಷದ ಆಂತರಿಕ ವಿಷಯ, ನಾನು ಅದರಲ್ಲಿ ಮುಖ ಹಾಕಲ್ಲ, ಆದರೆ ನಿಮ್ಮ ಅಧಿಕಾರದ ದಹ ಎಲ್ಲರನ್ನ ಹತ್ತಿಕ್ಕುವಂತ ಕೆಲಸವನ್ನ ಮಾಡಬೇಕನ್ನಂತ ನಿಮ್ಮ ಅಹಂಕಾರಕ್ಕೆ ಬರುವಂತ 7ನೇ ಮೇಕೆ
ಬೀದರ ಜಿಲ್ಲೆಯ ಜನತೆ ನಿರ್ಣಯವನ್ನು ಕೊಟ್ಟು ಪರಿಣಾಮವನ್ನು 4 ಜೂನ್ಗೆ ಬರ್ತದೆ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಹೇಳ್ತೀನಿ. ಈಶ್ವರ ಖಂಡ್ರೆ ರಾವಣನ ಅಹಂಕಾರ ನಡೀಲಿಲ್ಲ. ನಿಮ್ಮ ಅಹಂಕಾರ ಯಾವ ಮೌಲ್ಯದು? ಯಾವ ಪುರುಷಾರ್ಥಕ್ಕಾಗಿ ಈ ಅಧಿಕಾರ ದಾಹವನ್ನು ಹೇಳಿ ನನಗೆ? ಯಾವ ಪುರುಷಾರ್ಥಕ್ಕಾಗಿ ಬೀದರ ಜಿಲ್ಲೆಯ ಹಿಂದುಳಿದಂತ ಹಣೆಪಟ್ಟನಂತ ಬಂದಿದ್ದಂಥದ್ದು ಯಾರಾದರೂ ಕಾರಣ ಇದ್ರೆ ಈಶ್ವರ ಖಂಡ್ರೆಯವರ ಕುಟುಂಬವೇ ಕಾರಣ ಇದೆ ಅಂತ ಘಂಟಾ ಘೋಷವಾಗಿ ಹೇಳ್ತೀನಿ. ನಾನು ಅಭಿವೃದ್ಧಿಯನ್ನು ಮಾಡಿಲ್ಲ ಅಂತ ಹೇಳ್ತೀರ. ನೀವು 65 ವರ್ಷದಲ್ಲಿ ನಿಮ್ಮ ಸ್ವಂತ ಊರಾದಂಥ ಭಾಲ್ಕಿಯಲ್ಲಿ ಮಕ್ಕಳಿಗೆ ಆಟ ಆಡಲಿಕ್ಕೆ ಒಂದು ಕ್ರೀಡಾಂಗಣ ಸ್ಟೇಡಿಯಂ ಅನ್ನು ಕಟ್ಸಲಿ ಅಂತ ಯೋಗ್ಯತೆ ಇಲ್ಲ ನಿಮಗೆ. 10 ವರ್ಷದಲ್ಲಿ ನಾನು ಏನು ಮಾಡಿದ್ದೀನಿ ಅನ್ನೋದನ್ನು ನನ್ನ ಬೀದರ ಜಿಲ್ಲೆಯ ಜನತೆ ಈಗಾಗಲೇ ಅದನ್ನು ಸಂಪೂರ್ಣವಾಗಿ ಅರಿತುಕೊಂಡಿದ್ದಾರೆ. ಬೀದರ ಜಿಲ್ಲೆಯಲ್ಲಿ ಎಷ್ಟು ರಸ್ತೆಗಳಲ್ಲಿ ನೀವು ಅಡ್ಡಾಡ್ತಿರಲ್ಲ, ಅಡ್ಡಾಡುವಂಥ ರಸ್ತೆ ನರೇಂದ್ರ ಮೋದಿಯವರ ಸರ್ಕಾರದಲ್ಲಿ ನನ್ನ ಬದಿಯಲ್ಲಿ ಆಗಿರುವುದು. ಯಾವ ವಿಮಾನದಲ್ಲಿ ಕೂತು ಹೋಗ್ತಿರಲ್ಲ, ಅದು ನಿಮ್ಮ ಭಗವಂತಕ್ಕೂ ಮಾಡಿಸಿರೋದಂತ ಮರಿಬೇಡಿ. ಸಿಪೆಟ್ ಕಾಲೇಜ್ ನಿಮ್ಮ ತಾಲೂಕಿನ ಹಾಲಹಳ್ಳಿಯಲ್ಲಿ ಪ್ರಾರಂಭವನ್ನು ಮಾಡಿದ್ದು ನಾನು. ಅವರಾ ತಾಲೂಕಿನ 13,000 ಕೋಟಿಯ ಸೋಲಾರ್ ಪಾರ್ಕನ ಮಂಜೂರಾತಿಯನ್ನು ಮಾಡಿಸ್ಕೊಟ್ಟಿದ್ದೀನಿ. ಜಮೀನನ್ನು ಕೊಡಬೇಕು, ಇನ್ನು ನೀವು ಸಹಕಾರವನ್ನು ಮಾಡ್ತಾ ಇಲ್ಲ. ಇನ್ನು ಅನೇಕ ವೇದಿಕೆಗಳಲ್ಲಿ ನನ್ನ ಅಭಿವೃದ್ಧಿ ಕಾರ್ಯಗಳನ್ನು ಹೇಳ್ತೀನಿ. ಸುಮ್ಮನೆ ನಿಮಗೆ ಒಂದು 4 ಮಾತುಗಳನ್ನು ಗೊತ್ತಾಗಲಿ ಅಂತ ಹೇಳ್ತಾ ಇದ್ದೀನಿ. ಆದರೆ ಇವತ್ತು 10 ತಿಂಗಳಲ್ಲಿ ಸಿಕ್ಕಾಪಟ್ಟಿ ಭ್ರಷ್ಟಾಚಾರವನ್ನು ಮಾಡಿ ಹಣದ ಮದ ಏರಿ ಹೋಗಿದೆ. ಎಷ್ಟು ಗಳಿಸಿರ್ಬೇಕು ಈಶ್ವರ ಖಂಡ್ರೆಯವರು? ನೀವು 2014 ಚುನಾವಣೆಯಲ್ಲಿ 40 ವರ್ಷಗಳ ಸುದೀರ್ಘ ರಾಜಕಾರಣವನ್ನು ಮಾಡಿದಂಥ 30ಕ್ಕೂ ಹೆಚ್ಚು ವರ್ಷಗಳ ಕಾಲ ಮಂತ್ರಿಗಳಾಗಿ 2 ವರ್ಷಗಳ ಕಾಲ ಮುಖ್ಯಮಂತ್ರಿಗಳಾದಂಥ ಧರಂ ಸಿಂಗ್ ಅವರ ಶ್ರೀಮಂತಿಕೆಯಲ್ಲಿ ನೀವು ಹೋಲಿಕೆ ಆಗ್ತೀರ ಗೊತ್ತಾ? ಆದರೆ 2014 ಧರಂ ಸಿಂಗ್ ಅವರನ್ನೇ 1 ಲಕ್ಷ ಅಂತರದಿಂದ ಸೋಲಿದಂತಹ ನನ್ನ ಬೀದರ ಜಿಲ್ಲೆಯ ಜನತೆ ಇದ್ದಾರೆ. 2019 ಲಿಂಗಾಯತರ ಮತಗಳನ್ನು ವಿಭಜನೆಯನ್ನು ಮಾಡಿ ನಾನು ಗೆಲ್ತೀನಿ ಅನ್ನುವಂಥದ್ದನ್ನು ಭ್ರಮೆಯಲ್ಲಿ ಅಭ್ಯರ್ಥಿ ಆದ್ರಿ. ಆದರೆ ನಿಮ್ಮ ಪರಿಸ್ಥಿತಿ ಏನು ಮಾಡಿದ್ರು ನನ್ನ ಬೀದರ ಜಿಲ್ಲೆಯ ಜನತೆ ಏನು ಮಾಡಿದರು? ಧರಂ ಸಿಂಗ್ ಅವರಿಗೆ 1 ಲಕ್ಷ ಲಕ್ಷದನ್ನ ಸೋಲಿಸಿದ್ರೆ ನಿಮ್ಮನ್ನ ಇದೇ ಬೀದರ್ ಜಿಲ್ಲೆಯ ಜನತೆ 1.5 ಲಕ್ಷದ ಮಟ್ಟದಿಂದ ಸೋಲಿಸಿದ್ರು. ಸೇಡಿ ತೀರಿಸ್ಕೊಳ್ಳಕ್ ಬರ್ತೀರಾ? ಸೇಡಿನ ರಾಜಕಾರಣ ಮಾಡ್ಲಕ್ ಬರ್ತೀರಾ? ಜನ ನಿಮ್ಮ ಸೇಡನ್ನ ತೀರಿಸ್ಕೊಳ್ಳಿಕ್ಕೆ ದಾರಿ ಕಾಯ್ತಾ ಇದ್ದಾರೆ. ಮೇ 7 ನಿಮ್ಮ ಸೇಡಿನ ರಾಜಕಾರಣವನ್ನು ತೀರಿಸಲಿಕ್ಕೆ ಇವತ್ತು ಜನ ದಾರಿಯನ್ನು ಕಾಯ್ತಾ ಇದ್ದಾರೆ. ಬಂಧುಗಳೇ, ಇವತ್ತಿನ ಮತ್ತೊಮ್ಮೆ ಬೀದರ ಜಿಲ್ಲೆಯಲ್ಲಿ DCC ಬ್ಯಾಂಕ್ನಲ್ಲಿ ಉಮಾಕಾಂತ್ ನಾಮಕರಣದ ಅಧ್ಯಕ್ಷರನ್ನೇ ಮಾಡಬೇಕಾಗಿದೆ. ಲೋಕಸಭಾ ಚುನಾವಣೆಯ ನಂತರ ಸರ್ಕಾರದ ಅವಧಿ ಎಷ್ಟು ದಿನ ಇರ್ತದೆ ಅನ್ನುವಂಥದ್ದನ್ನ ಊಹೆ ಮಾಡಕ್ ಕೂಡ ಬರಲ್ಲ. ಊಹೆ ಮಾಡ್ಲಕ್ಕೆ ಕೂಡ ಬರಲ್ಲ. ಆದಷ್ಟು ಬೇಗ ಕರ್ನಾಟಕದ ಜನತೆಯ ಶಾಪವನ್ನ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರಕ್ಕೆ ಹತ್ತುದರಲ್ಲಿ 2 ಮಾತಿಲ್ಲ ಅನ್ನುವಂಥದ್ದನ್ನು ಮಾತ್ರ ಒಂದು ಶಬ್ದವನ್ನು ಹೇಳ್ತೇನೆ. ರಾಜ್ಯದ ರಾಜಕಾರಣದಲ್ಲಿ ಬಹಳಷ್ಟು ಬದಲಾವಣೆ ಆಗ್ತವೆ. ಆವಾಗ ಬೀದರ ಜಿಲ್ಲೆಯ ರಾಜಕಾರಣದಲ್ಲಿ ಕೂಡ ಸಾಕಷ್ಟು ಬದಲಾವಣೆಗಳನ್ನು ಆಗ್ತವೆ. ಅಂತಹ ಒಂದು ಅಹಂಕಾರಿ ವ್ಯಕ್ತಿಯ
ಅಹಂಕಾರವನ್ನು ನಾವು ಹುಟ್ಟು ಅಡಗಿಸಬೇಕಾಗ್ತದೆ. ಬಂದು ಇವತ್ತು ಸೂರ್ಯಕಾಂತ್ ನಾಗಮರಪಳ್ಳಿಯವರು ನನಗಿಂತ ವಯಸ್ಸಿನಾಗ ಸಣ್ಣವರು ಅದರ ಅನುಭವದಲ್ಲಿ ಜಾಸ್ತಿ ಇರ್ತಾರೆ ಇಲ್ಲಂತಲ್ಲ, ಆದರೆ ಉಮಾಕಾಂತ್ ಅಂಬರ್ಪಳ್ಳಿಯವರು ಹೇಳಿದ್ರು ಬಹಳ ಸ್ವಭಾವ ಅಸತ್ಯವೂ ಇದೆ. ಎಷ್ಟು ಮಾರ್ಮಿಕವಾಗಿ ಮಾತಾಡಿದ್ರೆ ಅಂದರೆ ಈ ಚುನಾವಣೆಯಲ್ಲಿ ನಿಮ್ಮನ್ನು ಗೆಲ್ಲಿಸ್ತೀವಿ, ಆದರೆ ಜಿಲ್ಲೆ ಅಭಿವೃದ್ಧಿ ಹಿಂದಾದಂಥ 10 ವರ್ಷದಕ್ಕಿಂತ 2 ಪಟ್ಟು 3 ಪಟ್ಟು ಆಗಬೇಕನ್ನುವಂಥದ್ದನ್ನು ಸೂರ್ಯಕಾಂತ್ ಅವರೇ ನಾನು ಕೂಡ ಅದೇ ಸಂಕಲ್ಪವನ್ನು ಮಾಡಿ 3ನೇ ಅವಧಿಗೆ ನಾನು ಚುನಾವಣೆಯನ್ನು ಎದುರಿಸ್ತಾ ಇದ್ದೀನಿ. ನನಗೂ ಕೂಡ ನನ್ನ ಮನಸ್ಸಿನಲ್ಲಿ ಅದೇ ಕನಸ. ಮುಕ್ತಾಯವಾಗುತ್ತದೆ, ನಾಳೆ ಮತ್ತೆ ಭೇಟಿಯಾಗೋಣ ಇಷ್ಟು ಹೊಸ ವಿಷಯಗಳೊಂದಿಗೆ. ನಾನು ಪೂಜಾ, ವಂದನೆಗಳು.